ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ಸೊ ಇವತ್ತು ನಾವು ನಿಮ್ಮ 7ನೇ ತರಗತಿಯ ವಿಜ್ಞಾನ ಭಾಗ 1ರ 4ನೇ ಘಟಕವಾದ ಉಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಸೊ ಈಗಾಗಲೇ ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು 6 ವಿಡಿಯೋಗಳನ್ನು ನೋಡಿದ್ದೀರಿ. ಸೊ 6 ವಿಡಿಯೋಗಳಲ್ಲಿ ಈ ಉಷ್ಣ ಪಾಠವನ್ನು ಅತಿ ವಿವರವಾಗಿ ವಿವರಿಸಲಾಗಿದೆ. ಕೆಳಗೆ ಇರುವಂತಹ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹೋಗಿ ಆ ವಿಡಿಯೋಗಳನ್ನು ನೋಡಬಹುದು. ಅಲ್ಲದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಗಂಟೆ ಚಿತ್ರವನ್ನು ಸಹ ಒಮ್ಮೆ ಒತ್ತಿ. ಇದರಿಂದ ನಿಮಗೆ ಮುಂದೆ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ಅದರ ಲಿಂಕ್ ನಿಮಗೆ ಬರುತ್ತದೆ. ಬನ್ನಿ ಈಗ ಪಾಠವನ್ನು ಮುಂದುವರಿಸೋಣ. ವಿದ್ಯಾರ್ಥಿಗಳು, ವೆಲ್ಕಮ್ ಟು 4ನೇ ಪಾಠ, ನಿಮ್ಮ ವಿಜ್ಞಾನದ 4ನೇ ಪಾಠ ಉಷ್ಣ. ಇದರ ಪ್ರಶ್ನೋತ್ತರಗಳು. ಸೊ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ. ಸೊ ನಿಮಗೆಲ್ಲ ತಿಳಿದಿರುವಂತೆ ಈಗ ಹಿಂದಿನ ವಿಡಿಯೋದಲ್ಲಿ ನಾವು ಈ ಪ್ರಯೋಗಶಾಲಾ ತಾಪಮಾಪಕ ಹಾಗೂ ವೈದ್ಯಕೀಯ ತಾಪಮಾಪಕಗಳ ಬಗ್ಗೆ ಅತಿ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಬನ್ನಿ ಈಗ ಅವುಗಳ ಹೋಲಿಕೆ ತಿಳಿದುಕೊಳ್ಳೋಣ. ಹೋಲಿಕೆ: ಎರಡನ್ನು ತಾಪವನ್ನು ಅಳೆಯಲು ಬಳಸುತ್ತಾರೆ, ಹೌದಲ್ಲ? ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕ ಎರಡನ್ನು ತಾಪವನ್ನು ಅಳೆಯಲು ಬಳಸುತ್ತಾರೆ. ಎರಡನೇ ಹೋಲಿಕೆ: ಇವೆರಡು ಗಾಜಿನ ನಳಿಕೆಯಿಂದಲೇ ಮಾಡಲ್ಪಟ್ಟಿವೆ, ಹೌದು. ನೆಕ್ಸ್ಟ್, ಇವುಗಳಲ್ಲಿ ಗಾಜಿನ ಬುರುಡೆಯಿಂದ ಹೊರಗೆ ಪಾದರಸದ ಒಂದು ಸಣ್ಣ ಎಳೆ ಇದೆ, ಹೌದಲ್ಲ? ಆ ಎಳೆಯ ಮೂಲಕನೇ ಈ ಪಾದರಸವು ಮೇಲೆ ಕೆಳಗೆ ಬರುತ್ತದೆ. ಸೊ ಎರಡರಲ್ಲಿಯೂ ಇದೆ. ಸೊ ಇದು ಹೋಲಿಕೆ. ಮತ್ತೊಂದು, ಇವೆರಡು ಸೆಲ್ಸಿಯಸ್ ಮಾನದಲ್ಲಿ ಉಷ್ಣವನ್ನು ಅಳೆಯುತ್ತವೆ. ಸೊ ಇವೆರಡು ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಿನ ಹೋಲಿಕೆ ವಿದ್ಯಾರ್ಥಿಗಳೇ. ಇನ್ನು ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿಯೋಣ. ವ್ಯತ್ಯಾಸ: ಸೊ ವಿದ್ಯಾರ್ಥಿಗಳೇ, ಮೊದಲನೇ ಕಾಲಂನಲ್ಲಿ ನೀವು ನೋಡ್ತಾ ಇರುವಂತೆ ಪ್ರಯೋಗಶಾಲಾ ತಾಪಮಾಪಕ, ಎರಡನೇ ಕಾಲಂನಲ್ಲಿ ವೈದ್ಯಕೀಯ ತಾಪಮಾಪಕ. ಸೊ ವ್ಯತ್ಯಾಸಗಳು: ಮೊದಲನೇ ವ್ಯತ್ಯಾಸ, ಪ್ರಯೋಗಶಾಲಾ ತಾಪಮಾಪಕವನ್ನು ವಿವಿಧ ವಸ್ತುಗಳ ಉಷ್ಣವನ್ನು ಅಳೆಯಲು ಬಳಸಬಹುದು, ಹೌದಲ್ಲ? ಆದರೆ ವೈದ್ಯಕೀಯ ತಾಪಮಾಪಕ ಕೇವಲ ಇದನ್ನು ದೇಹದ ತಾಪವನ್ನು ಅಳೆಯಲು ಬಳಸಬಹುದು. ನೆನಪಿದೆಯಲ್ಲ, ಏಕೆಂದರೆ ವೈದ್ಯಕೀಯ ತಾಪಮಾಪಕವು ಬಹಳಷ್ಟು ಉಷ್ಣತೆಯನ್ನು ಅಳೆಯಲು ಸಾಧ್ಯವಿಲ್ಲ. ಏಕೆಂದರೆ ನೋಡಿ, ಈ ಎರಡನೇ ವ್ಯತ್ಯಾಸ, ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ 10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್, ಅಂದರೆ ಕುದಿಯುವ ನೀರಿನ ಬಿಂದುವನ್ನು ಸಹ ಇದರಿಂದ ನಾವು ಕಂಡುಹಿಡಿಯಬಹುದು. ಆದರೆ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಜಸ್ಟ್ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ಇನ್ನು ಮೂರನೇ ವ್ಯತ್ಯಾಸ, ಪ್ರಯೋಗಶಾಲಾ ತಾಪಮಾಪಕದ ಬುರುಡೆಯ ಹತ್ತಿರ ವಕ್ರತೆ ಇರುವುದಿಲ್ಲ, ನಿಮಗೆ ನೆನಪಿರಬಹುದು. ಆದರೆ ವೈದ್ಯಕೀಯ ತಾಪಮಾಪಕದ ಬುರುಡೆಯ ಹತ್ತಿರ ವಕ್ರತೆ ಇರುತ್ತದೆ. ನೆಕ್ಸ್ಟ್, ಕೊನೆಯ ವ್ಯತ್ಯಾಸ, ಪ್ರಯೋಗಶಾಲಾ ತಾಪವನ್ನು ಅಳೆಯುವಾಗ ಇದನ್ನು ಯಾವಾಗಲೂ ನಾವು ನೇರವಾಗಿ ಇಡಬೇಕು, ನೆನಪಿದಲ್ಲ ಪ್ರಯೋಗ. ಆದರೆ ವೈದ್ಯಕೀಯ ತಾಪವನ್ನು ಅಳೆಯುವಾಗ ಇದನ್ನು ನೇರ ಅಥವಾ ಅಡ್ಡವಾಗಿ ಯಾವ ರೀತಿಯಾದ ನಾವು ಇದನ್ನು ಇಟ್ಟು ಅಳತೆ ಮಾಡಬಹುದು, ಏಕೆಂದರೆ ಇಲ್ಲಿ ವಕ್ರತೆಯನ್ನು ಹೊಂದಿದೆ. ಸೊ ಇದು ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆಯ ಉತ್ತರ, ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಿನ ಹೋಲಿಕೆ ಹಾಗೂ ವ್ಯತ್ಯಾಸ. ಎರಡನೇ ಪ್ರಶ್ನೆ, ಸೊ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಉಷ್ಣ ವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ 2 ಉದಾಹರಣೆ ಕೊಡಿ. ಸೊ ವಿದ್ಯಾರ್ಥಿಗಳು, ಉಷ್ಣ ವಾಹಕಗಳಿಗೆ ಉದಾಹರಣೆಗಳು ಕಬ್ಬಿಣ, ತಾಮ್ರ, ಚಿನ್ನ ಇತ್ಯಾದಿ. ಅದೇ ರೀತಿ ಅವಾಹಕಗಳಿಗೆ ಉದಾಹರಣೆಗಳು ಕಟ್ಟಿಗೆ, ಪ್ಲಾಸ್ಟಿಕ್ ಇತ್ಯಾದಿ. ಇತ್ತಲ್ಲ. ಇನ್ನು ಮೂರನೇ ಪ್ರಶ್ನೆ, ಬಿಟ್ಟಸ್ಥಳಗಳನ್ನು ತುಂಬಿ. ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ನಿಮಗೆ ಬಿಟ್ಟಸ್ಥಳ ತುಂಬಿ ಭಾಗದಲ್ಲಿ
ಆರು ಬಿಟ್ಟ ಸ್ಥಳ ಪ್ರಶ್ನೆಗಳಿವೆ. ಈಗ ಅವುಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಮೊದಲನೆಯದು ಎ, ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ, ಹೌದಲ್ಲ. ಇನ್ನು ಬಿ, ಕುದಿಯುವ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ನೆನಪಿದೆಯಾ ಯಾವ ತಾಪಮಾಪಕದಿಂದ? ಹೌದು, ವೈದ್ಯಕೀಯ ತಾಪಮಾಪಕದಿಂದ ಅದನ್ನು ಅಳೆಯಲು ಸಾಧ್ಯವಿಲ್ಲ, ಏಕೆಂದರೆ ಅದರ ವ್ಯಾಪ್ತಿ ಜಸ್ಟ್ 42 ಡಿಗ್ರಿ ಸೆಲ್ಸಿಯಸ್, ಅಂದರೆ ಕುದಿಯುವ ನೀರಿನ ತಾಪ 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಇನ್ನು ಸಿ, ತಾಪವನ್ನು ಡಿಗ್ರಿ ಡ್ಯಾಶ್ ನಿಂದ ಅಳೆಯುವರು, ಡಿಗ್ರಿ ಸೆಲ್ಸಿಯಸ್ ನಿಂದ ಅಳೆಯುವರು. ಇನ್ನು ಡಿ ಪ್ರಶ್ನೆ, ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮ ಅಗತ್ಯವಿಲ್ಲದಂತ ವಿಧಾನ. ಸೊ ನೀವೆಲ್ಲ ಮೂರು ವಿಧಾನಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ವಿದ್ಯಾರ್ಥಿಗಳು, ವಹನ, ಸಂವಹನ ಹಾಗೂ ವಿಕಿರಣ. ಸೊ ಇದರಲ್ಲಿ ವಿಕಿರಣ ಇದು ಉಷ್ಣ ಪ್ರಸಾರವಾಗಲು ಯಾವುದೇ ಮಾಧ್ಯಮ ಅಗತ್ಯ ಇಲ್ಲ. ಇನ್ನು ನೆಕ್ಸ್ಟ್ ಇ, ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವಂತಹ ವಿಧಾನ. ಅಂದರೆ ಇಲ್ಲಿ ಉಷ್ಣವು ಚಮಚ ಅಂದರೆ ಘನ ವಸ್ತುವಿನ ಮೂಲಕ ಹರಿಯುತ್ತಿದೆ. ಸೊ ಘನ ವಸ್ತುವಿನ ಮೂಲಕ ಉಷ್ಣ ಹರಿದಾಗ ಅಲ್ಲಿ ಅಣುಗಳು ಉಷ್ಣತೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಸೊ ಇದು ವಹನ. ಇನ್ನು ಎಫ್ ಪ್ರಶ್ನೆ, ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವಂತಹ ಬಟ್ಟೆಗಳು ದಟ್ಟ ಬಣ್ಣದ್ದಾಗಿರುತ್ತವೆ. ಏಕೆಂದರೆ ನೆನಪಿರುವುದಲ್ಲ ವಿದ್ಯಾರ್ಥಿಗಳೇ, ಬೇಸಿಗೆಗಾಲದಲ್ಲಿ ಯಾವ ರೀತಿ ಬಟ್ಟೆ, ಚಳಿಗಾಲದಲ್ಲಿ ಯಾವ ರೀತಿ ಬಟ್ಟೆ. ಸೊ ಬೇಸಿಗೆಗಾಲದಲ್ಲಿ ತಿಳಿ ಬಟ್ಟೆ, ಚಳಿಗಾಲದಲ್ಲಿ ದಟ್ಟವಾದಂಥ ಬಟ್ಟೆಗಳು. ಸೊ ಇವು ನಿಮ್ಮ ಪಾಠದಲ್ಲಿರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾಲ್ಕನೇ ಪ್ರಶ್ನೆ, ಸೊ ನಾಲ್ಕನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ನಾಲ್ಕು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನೀಡಲಾಗಿದೆ, ಇವುಗಳನ್ನು ನಾವು ಈಗ ಹೊಂದಿಸಿ ಬರೆಯೋಣ. ಮೊದಲಿಗೆ ನೆಲ ಗಾಳಿ ಬೀಸುವ ಕಾಲ. ಸೊ ನೆಲದಿಂದ ಗಾಳಿ ಸಮುದ್ರದ ಕಡೆಗೆ ಯಾವಾಗ ಬೀಸುತ್ತದೆ? ಹೌದು, ಇದು ರಾತ್ರಿ ಸಮಯದಲ್ಲಿ, ಏಕೆಂದು ಈಗಾಗಲೇ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ನೆಕ್ಸ್ಟ್, ಕಡಲ್ ಗಾಳಿ ಬೀಸುವ ಕಾಲ ಯಾವಾಗ? ಹೌದು, ಇದು ಹಗಲಿನ ಸಮಯ. ಸೊ ಹಗಲಿನ ಸಮಯ ಸಮುದ್ರದಿಂದ ಭೂಮಿಯ ಕಡೆಗೆ ತಂಪು ಗಾಳಿ ಬೀಸುತ್ತದೆ, ಇದು ಕಡಲ್ ಗಾಳಿ. ನೆಕ್ಸ್ಟ್, ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವಂತ ಕಾಲ? ಹೌದು, ಚಳಿಗಾಲ. ಸೊ ಚಳಿಗಾಲದಲ್ಲಿ ದಟ್ಟವಾದ ಬಣ್ಣದ ಬಟ್ಟೆಯನ್ನು ನಾವು ತೊಡುವಂತ ಇಚ್ಛಿಸುವ ಕಾಲ. ಇನ್ನು ನೆಕ್ಸ್ಟ್, ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವಂತ ಕಾಲ? ಕರೆಕ್ಟ್, ಬೇಸಿಗೆ ಕಾಲ. ಸೊ ಬೇಸಿಗೆ ಕಾಲದಲ್ಲಿ ನಾವು ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸ್ತೀವಿ. ಸೊ ಇವು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್, ಐದನೇ ಪ್ರಶ್ನೆ, ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ, ಏಕೆ? ಇದರ ಬಗ್ಗೆ ಈಗಾಗಲೇ ನಾವು ಪಾಠದ ಕೊನೆಯಲ್ಲಿ ತಿಳಿದುಕೊಂಡಿದ್ದೇವೆ, ಅಂದರೆ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಬನ್ನಿ ಈಗ ಉತ್ತರವನ್ನು ಬರೆಯೋಣ. ಇದರ ಉತ್ತರ ಹೌದು, ಹಲವು ಪದರಗಳ ಬಟ್ಟೆ ಧರಿಸುವುದರಿಂದ ಪದರಗಳ ಮಧ್ಯ ಗಾಳಿಯು ಬಂಧಿತವಾಗುತ್ತದೆ. ಗಾಳಿಯು ಒಂದು ಉಷ್ಣದ ಅವಾಹಕ, ಆದ್ದರಿಂದ ಇದು ನಮ್ಮ ದೇಹದ ತಾಪವನ್ನು ಹೊರಗೆ ಹೋಗದಂತೆ ತಡೆಹಿಡಿಯುತ್ತದೆ. ಹಲವು ಪದರಗಳ ಬಟ್ಟೆ ಬಹಳಷ್ಟು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಇದರ ಪರಿಣಾಮವಾಗಿ ನಮಗೆ ಚಳಿಯ ಅನುಭವ ಆಗುವುದಿಲ್ಲ. ಸೊ ಆದ್ದರಿಂದಲೇ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗಾಗಿ ಇಡುತ್ತದೆ. ಇತರ ವಿದ್ಯಾರ್ಥಿಗಳೇ, ಇದು ಐದನೇ ಪ್ರಶ್ನೆ ಉತ್ತರ. ಇನ್ನು ನೆಕ್ಸ್ಟ್ ಸಿಕ್ಸ್ತ್, ಈ ಚಿತ್ರ ನೋಡಿ. ಸೊ ಈ ಚಿತ್ರದಲ್ಲಿ ವಹನ, ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತೆ ಎಂದು ನೀವಿಲ್ಲಿ ಗುರುತಿಸಬೇಕು. ಈ ಚಿತ್ರವನ್ನು ನೀಟಾಗಿ ನೀವು ನಿಮ್ಮ ಫೇಸ್ಬುಕ್ನಲ್ಲಿ ತೆಗೆಯಿರಿ. ವಹನವು ಘನವಸ್ತುವಿನಲ್ಲಿ, ಸಂವಹನವು ದ್ರವವಸ್ತುವಿನಲ್ಲಿ, ವಿಕಿರಣವು ಮಾಧ್ಯಮವಿಲ್ಲದೆ ಡೈರೆಕ್ಟ್ ಆಗಿ ಪ್ರಸರಣವಾಗುವುದು ನಿಮಗೆ ತಿಳಿದಿದೆ. ಇದು ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ಸಂವಹನ ಅಂದರೆ ನೀರಿನಲ್ಲಿ, ಇಲ್ಲಿ ಜ್ವಾಲೆಯಿಂದ ಉಷ್ಣವನ್ನು ಪಡೆಯುತ್ತಿರುವಂತಹ ಅಣುಗಳು
ಉಷ್ಣವನ್ನು ಹೀರಿಕೊಂಡು ಮೇಲೇರಿ ಬರುತ್ತವೆ, ಮೇಲಿರುವಂತಹ ತಂಪು ಅಣುಗಳು ಕೆಳಗೆ ಹೋಗುತ್ತವೆ. ಸೊ ಈ ರೀತಿ ಉಷ್ಣದ ವರ್ಗಾವಣೆಯನ್ನು ನಾವು ಸಂವಹನ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಒಂದು ಜ್ವಾಲೆಯು ಬಿಸಿಯಾದಾಗ ಅದು ತನ್ನ ಸುತ್ತಮುತ್ತಲು ಉಷ್ಣವನ್ನು ಪಸರಿಸುತ್ತದೆ, ಇದನ್ನು ನಾವು ವಿಕಿರಣ ಎಂದು ಕರೆಯುತ್ತೇವೆ. ಇನ್ನು ಕೊನೆಗೆ ವಹನ, ಅಂದರೆ ಜ್ವಾಲೆಯಿಂದ ಡೈರೆಕ್ಟ್ ಆಗಿ ಇಲ್ಲಿ ಉಷ್ಣವು ಘನ ವಸ್ತುವಿಗೆ ಪ್ರಸಾರವಾಗುತ್ತದೆ. ಸೊ ಇದು ವಹನ. ಸೊ ಚಿತ್ರದಲ್ಲಿ ಸಂವಹನ, ವಿಕಿರಣ ಹಾಗೂ ವಹನಗಳನ್ನು ಗುರುತಿಸಲಾಗಿದೆ. ಸೊ ನೀಟಾಗಿ ಈ ಚಿತ್ರವನ್ನು ನಿಮ್ಮ ಫೇಸ್ಬುಕ್ನಲ್ಲಿ ತೆಗೆದು ಈ ಭಾಗವನ್ನು ಗುರುತಿಸಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 7th. ಸೊ 7ನೇ ಪ್ರಶ್ನೆ, ಉಷ್ಣ ಹವಾಮಾನ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ, ಏಕೆ ವಿವರಿಸಿ. ಉತ್ತರ, ವಿದ್ಯಾರ್ಥಿಗಳೇ ನೀವೀಗಾಗಲೇ ತಿಳಿದುಕೊಂಡಿರುವಂತೆ ಬಿಳಿ ಬಣ್ಣ ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ, ಆದ್ದರಿಂದ ಅದು ಆ ವಸ್ತುವನ್ನು ತಂಪಾಗಿ ಇಡಬಹುದು, ಆದ್ದರಿಂದ ಅದು ವಸ್ತುವನ್ನು ತಂಪಾಗಿ ಇಡುತ್ತದೆ. ಇಲ್ಲಿ ಉತ್ತರ, ಏಕೆಂದರೆ ಉಷ್ಣ ಹವಾಮಾನ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದರಿಂದ ಗೋಡೆಗಳು ಅಲ್ಪ ಪ್ರಮಾಣದ ಉಷ್ಣವನ್ನು ಹೀರಿಕೊಳ್ಳುತ್ತವೆ, ಇದರಿಂದ ಮನೆಗಳಲ್ಲಿ ಉಷ್ಣತೆ ಹೆಚ್ಚಾಗುವುದಿಲ್ಲ. ಆದ್ದರಿಂದಲೇ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುತ್ತಾರೆ. ಈತಲ್ಲ, ಸೊ ನಿಮ್ಮ ಮನೆಯು ಉಷ್ಣ ಹವಾಮಾನ ಪ್ರದೇಶದಲ್ಲಿದ್ದರೆ ನೀವು ಸಹ ಅದಕ್ಕೆ ಹೊರಗೆ ಅತಿ ಲೈಟ್ ಕಲರ್, ಅಂದ್ರೆ ತಿಳುವಾದಂತಹ ಕಲರ್ನ ಹಚ್ಚಿ, ಏಕೆಂದರೆ ಇದು ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ. ನೀವೇನಾದರೂ ನಿಮ್ಮ ಮನೆಯ ಹೊರಗಿನ ಗೋಡೆಗಳಿಗೆ ದಟ್ಟವಾದ ಅಂದರೆ ಡಾರ್ಕ್ ಕಲರ್ ಹಚ್ಚಿದರೆ ಅದು ಉಷ್ಣವನ್ನು ಹೀರಿಕೊಂಡು ನಿಮಗೆ ಮನೆಯಲ್ಲಿ ಬಹಳಷ್ಟು ಉಷ್ಣದ ಅನುಭವವನ್ನು ನೀಡುವುದು, ಅಂದರೆ ಸೆಕೆ ಅನುಭವ ನೀಡಬಹುದು. ಈತಲ್ಲ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 8. ಎಂಟನೇ ಪ್ರಶ್ನೆ, 30 ಡಿಗ್ರಿ ಸೆಲ್ಸಿಯಸ್ ನ ಒಂದು ಲೀಟರ್ ನೀರನ್ನು 50 ಡಿಗ್ರಿ ಸೆಲ್ಸಿಯಸ್ ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದರೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ? ಇದೊಂದು ಕ್ವಶನ್. ಸೊ ಇಲ್ಲಿ 4 ಆಪ್ಷನ್ಗಳಿವೆ. ಎ 80 ಡಿಗ್ರಿ ಸೆಲ್ಸಿಯಸ್, ಬಿ 50 ಡಿಗ್ರಿಗಿಂತ ಹೆಚ್ಚು, 80 ಡಿಗ್ರಿಗಿಂತ ಕಡಿಮೆ, ಸಿ 20 ಡಿಗ್ರಿ ಸೆಲ್ಸಿಯಸ್, ಡಿ 30 ಡಿಗ್ರಿ ಸೆಲ್ಸಿಯಸ್ ನಿಂದ 50 ಡಿಗ್ರಿ ಸೆಲ್ಸಿಯಸ್. ಸೊ ವಿದ್ಯಾರ್ಥಿಗಳ, ಇಲ್ಲಿ ಒಂದು 30 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವ ನೀರನ್ನು 50 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವಂತಹ ನೀರಿಗೆ ಸೇರಿಸಿದರೆ ಆ ಎರಡು ಉಷ್ಣತೆಗಳು ಕೂಡಿ ಒಟ್ಟಾಗಿ 80 ಡಿಗ್ರಿ ಸೆಲ್ಸಿಯಸ್ ಆಗುವುದಿಲ್ಲ. ಏಕೆಂದರೆ 30 ಡಿಗ್ರಿ ಸೆಲ್ಸಿಯಸ್ ಇದು ಸ್ವಲ್ಪ ತಂಪು, 50 ಡಿಗ್ರಿ ಸೆಲ್ಸಿಯಸ್ ಇದು ಸ್ವಲ್ಪ ಬಿಸಿ. ಆದ್ದರಿಂದ ಬಿಸಿಯಾದ ವಸ್ತುವಿನಿಂದ ಉಷ್ಣವು ತಂಪಾದ ವಸ್ತುವಿನ ಕಡೆಗೆ ಹರಿಯುತ್ತದೆ, ಅಂದರೆ 50 ಡಿಗ್ರಿ ಸೆಲ್ಸಿಯಸ್ ನೀರು 30 ಡಿಗ್ರಿ ಸೆಲ್ಸಿಯಸ್ ನೀರಿಗೆ ತನ್ನ ಉಷ್ಣವನ್ನು ಬಿಟ್ಟುಕೊಡುತ್ತದೆ, ಇದರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯು ಸಹ ಸ್ವಲ್ಪ ಹೆಚ್ಚಾಗುತ್ತದೆ, ಅಂದರೆ ಉಷ್ಣತೆಯು 30 ಹಾಗೂ 50 ಮಧ್ಯದಲ್ಲಿ ಬರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಇದರ ಸರಿಯಾದಂತಹ ಉತ್ತರ ಡಿ, 30 ಡಿಗ್ರಿ ಸೆಲ್ಸಿಯಸ್ ನಿಂದ 50 ಡಿಗ್ರಿ ಸೆಲ್ಸಿಯಸ್ ನಡುವೆ. ತಿಳಿತಲ್ಲ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಮತ್ತೊಂದು MCQ, 40 ಡಿಗ್ರಿ ಸೆಲ್ಸಿಯಸ್ ನ ಒಂದು ಕಬ್ಬಿಣದ ಗುಂಡನ್ನು 40 ಡಿಗ್ರಿ ಸೆಲ್ಸಿಯಸ್ ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಏನಾಗುತ್ತದೆ? ಆಪ್ಷನ್ ಎ, ಕಬ್ಬಿಣದ ಗುಂಡಿನಿಂದ ನೀರಿಗೆ ಹರಿಯುತ್ತದೆ, ಬಿ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿನ ಗುಂಡಿಗಾಗಲಿ ಉಷ್ಣತೆ ಹರಿಯುವುದಿಲ್ಲ, ಆಪ್ಷನ್ ಸಿ ನೀರಿನಿಂದ ಕಬ್ಬಿನ ಗುಂಡಿಗೆ ಹರಿಯುತ್ತದೆ, ಆಪ್ಷನ್ ಡಿ ಎರಡರ ತಾಪವು ಹೆಚ್ಚಾಗುತ್ತದೆ. ಸೊ ವಿದ್ಯಾರ್ಥಿಗಳು, ಇದು ಹೆಚ್ಚು ಕಡಿಮೆ ಹಿಂದಿನ ಪ್ರಶ್ನೆ ರೀತಿಯಲ್ಲಿ ಇದೆ. ಈಗ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುವ ಕಬ್ಬಿಣದ ಗುಂಡನ್ನು 40 ಡಿಗ್ರಿ ಸೆಲ್ಸಿಯಸ್ ಇರುವ ನೀರಿನ ಪಾತ್ರೆಗೆ ಹಾಕಿದರೆ ನಮಗೆಲ್ಲ ತಿಳಿದಿರುವಂತೆ ಹೆಚ್ಚು ಉಷ್ಣತೆಯಿಂದ ಕಡಿಮೆ ಉಷ್ಣತೆ ಕಡೆಗೆ ಉಷ್ಣದ ವರ್ಗಾವಣೆಯು ಆಗುತ್ತದೆ. ಆದರೆ ಇಲ್ಲಿ ಎರಡು ಸಮ ಉಷ್ಣತೆಯನ್ನು ಹೊಂದಿರುವುದರಿಂದ ಉಷ್ಣತೆಯು ಎಲ್ಲಿಯೂ ವರ್ಗಾವಣೆ ಆಗುವುದಿಲ್ಲ. ಆದ್ದರಿಂದ ಕರೆಕ್ಟ್ ಆಪ್ಷನ್ ಬಿ ಹೌದು, ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿನ ಗುಂಡಿಗಾಗಲಿ ಉಷ್ಣತೆಯು ಹರಿಯುವುದಿಲ್ಲ. ಈತಲ್ಲ, ಇನ್ನು ಕ್ವಶನ್ ನಂಬರ್ 10. ಮರದ ಚಮಚವನ್ನು ಒಂದು ಐಸ್ ಕ್ರೀಮ್ ಕಪ್ ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ, ಆಪ್ಷನ್ ಎ ವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ಆಪ್ಷನ್ ಬಿ ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ಆಪ್ಷನ್ ಸಿ ವಿಕಿರಣ ಕ್ರಿಯೆಯಿಂದ ತಣ್ಣಗಾಗುತ್ತದೆ, ಆಪ್ಷನ್ ಡಿ
ನನಗಾಗುವುದೇ ಇಲ್ಲ. ಸ್ನೇಹಿತರೆ, ನಿಮಗೆಲ್ಲ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ ಅಲ್ಲ? ಸೊ ನೀವು ಐಸ್ ಕ್ರೀಮ್ ತಿನ್ನುವಾಗ ಸ್ವಲ್ಪ ಗಮನಿಸಿರಬಹುದು, ಏನಪ್ಪಾ ಅಂದ್ರೆ ಈ ಕಪ್ ಐಸ್ ಕ್ರೀಮ್ ಬರ್ತದಲ್ಲ, ಆ ಕಪ್ ಐಸ್ ಕ್ರೀಮ್ ನಲ್ಲಿ ನೀವು ಐಸ್ ಕ್ರೀಮ್ ತಿನ್ಲಿಕ್ಕೆ ಅದರಲ್ಲಿರುವಂತ ಒಂದು ಸ್ಪೂನ್, ಅದು ನಾರ್ಮಲ್ ಆಗಿ ಕಟ್ಟಿಗಿಂದ ಮಾಡಿರುವಂತ ಸ್ಪೂನ್ ಹೌದಲ್ಲ. ಆಮೇಲೆ ನೀವು ಇದನ್ನು ಗಮನಿಸಿರಬಹುದು, ಆ ಕಟ್ಟಿಗೆ ಐಸ್ ಕ್ರೀಮ್ ನಿಂದ ನೀವು ಐಸ್ ಕ್ರೀಮ್ ತಿನ್ನುವಾಗ ನಿಮ್ಮ ಕಟ್ಟಿಗೆ ಐಸ್ ಕ್ರೀಮ್ ನ ಉಷ್ಣತೆ ಅಂದ್ರೆ ಅದು ತಂಪು ಆಗುವುದಿಲ್ಲ, ಏಕೆಂದರೆ ಇಲ್ಲಿ ಕಟ್ಟಿಗೆ ಅಥವಾ ಮರ ಇದರ ಚಮಚವು ಒಂದು ಉಷ್ಣದ ಅವಾಹಕ, ಅದಕ್ಕಾಗಿ ಇದರ ಮೂಲಕ ಉಷ್ಣತೆಯು ಹರಿಯುವುದಿಲ್ಲ. ಆದ್ದರಿಂದ ಇಲ್ಲಿ ಆಪ್ಷನ್ ಬಿ, ಇಲ್ಲಿ ಐಸ್ ಕ್ರೀಮ್ ನಲ್ಲಿ ಹಾಕಿರುವಂತಹ ಮರದ ಚಮಚ ಅದು ತಣ್ಣಗಾಗುವುದಿಲ್ಲ. ಈತಲ ಸೊ ಅದರ ಆಪ್ಷನ್ ಡಿ, ತಣ್ಣಗಾಗುವುದಿಲ್ಲ. ಇನ್ನು ಕ್ವಶನ್ ನಂಬರ್ 11. ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು, ಇದಕ್ಕೆ ಕಾರಣ ಆಪ್ಷನ್ ಎ, ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ. ಆಪ್ಷನ್ ಬಿ, ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ. ಆಪ್ಷನ್ ಸಿ, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ. ಆಪ್ಷನ್ ಡಿ, ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ. ಸೊ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಒಂದೊಂದೇ ಆಪ್ಷನ್ಸ್ ನ ಓದ್ಕೊಂತ ಬಂದ್ರೆ ನಿಮ್ಗೆ ಈಸಿಯಾಗಿ ತಿಳಿದು ಬಿಡುತ್ತದೆ. ಮೊದಲಿಗೆ ಇಲ್ಲಿ ಕಲೆರಹಿತ ಉಕ್ಕು ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್. ಸೊ ನೀವು ಶಾಲೆಗೆ ಹೋಗ್ತಿರುವಂತ ಟಿಫಿನ್ ಬಾಕ್ಸ್ ಆಗಿರ್ಬಹುದು, ಅದರಲ್ಲಿರುವಂತಹ ಸ್ಪೂನ್ ಆಗಿರ್ಬಹುದು, ನಿಮ್ಮ ಮನೆಯಲ್ಲಿ ಬಳಸುವಂತ ಹಾಲು ಕುಡಿಯಲು ಬಳಸುವಂತ ಗ್ಲಾಸ್ ಆಗಿರ್ಬಹುದು, ಅಥವಾ ನೀವು ಊಟ ಮಾಡ್ಲಿಕ್ಕೆ ಬಳಸುವಂತ ತಟ್ಟೆ ಆಗಿರ್ಬಹುದು, ಸೊ ಇವೆಲ್ಲ ಸ್ಟೀಲ್ ಇಂದಲೇ ಮಾಡಲ್ಪಟ್ಟಿರ್ತೇವೆ. ಸೊ ಅದೇನು ಮತ್ತೇನಲ್ಲ, ಅದೇ ಸ್ಟೇನ್ಲೆಸ್ ಸ್ಟೀಲ್, ಕಲೆರಹಿತ ಉಕ್ಕು. ಇಲ್ಲಿ ಆಪ್ಷನ್ ಎ, ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ, ಇದು ತಪ್ಪು, ಏಕೆಂದರೆ ಸ್ಟೇನ್ಲೆಸ್ ಸ್ಟೀಲ್ ಅದು ಸಹ ಒಂದು ಗಟ್ಟಿಯಾದಂತಹ ಲೋಹ. ಆಪ್ಷನ್ ಬಿ, ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತವೆ, ಇದನ್ನು ಒಂದು ಗುಡ್ ಆಪ್ಷನ್ ಅಲ್ಲ. ಆಪ್ಷನ್ ಸಿ, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣ ವಾಹಕ. ಡೆಫಿನೆಟ್ ಆಗಿ ವಿದ್ಯಾರ್ಥಿಗಳೇ ಹೌದು. ಸೊ ಕರೆಕ್ಟ್ ಆನ್ಸರ್ ಇಸ್, ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣ ವಾಹಕ. ಆದ್ರಿಂದಲೇ ತಾಮ್ರವು ಮೊದಲು ಉಷ್ಣವನ್ನು ಹೀರಿಕೊಂಡು ನಂತರ ಅದು ಸ್ಟೀಲ್ಗೆ ಅಂದರೆ ಕಲೆರಹಿತ ಉಕ್ಕಿಗೆ ಉಷ್ಣವನ್ನು ವರ್ಗಾಯಿಸುತ್ತದೆ. ಇದರಿಂದ ನಮ್ಮ ಇಂಧನವು ಸಹ ಉಳಿತಾಯವಾಗುತ್ತದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಸಿ. ಸೊ ಇದರೊಂದಿಗೆ ನಿಮ್ಮ ನಾಲ್ಕನೇ ಪಾಠ ಅಂದರೆ ಉಷ್ಣ, ಇದರ ಪ್ರಶ್ನೋತ್ತರಗಳು ಮುಕ್ತಾಯವಾಗುತ್ತವೆ. ಸೊ ಎಲ್ಲ ಪ್ರಶ್ನೋತ್ತರಗಳನ್ನು ನೀಟಾಗಿ ನಿಮ್ಮ ಫಿರ್ಬುಕ್ನಲ್ಲಿ ಬರೆದುಕೊಂಡು ಅವನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಅದಲ್ಲದೆ ಹಿಂದಿನ ಪಾಠದ ಪ್ರಶ್ನೋತ್ತರಗಳು ಸಹ ನೀವು ಚಾನಲ್ನಲ್ಲಿ ನೋಡಬಹುದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ಚಾನಲ್ ಬಗ್ಗೆ ತಿಳಿಸಿ. ಅದಲ್ಲದೆ ವಿದ್ಯಾರ್ಥಿಗಳೇ, ಗಣಿತದ ಪಾಠಗಳು ಸಹ ಬರ್ತಾ ಇವೆ, ಅವುಗಳನ್ನು ನೋಡಿ ತಿಳಿದುಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.